ಬಹಳ ಜನ ಇತ್ತೀಚೆಗೆ ದಾರ ಕಟ್ಕೊಳ್ಳೋದನ್ನ ನೀವು ನೋಡಿರ್ತೀರಾ. ಕೈಗೆ ಕಟ್ಕೊಳ್ತಾರೆ, ಕಾಲಿಗೆ ಕಟ್ಕೊಳ್ತಾರೆ, ಅದರಲ್ಲೂ ಕಪ್ಪು ದಾರವನ್ನ ಕಾಲಿಗೆ ಕಟ್ಕೊಳ್ತಾರೆ. ಕಪ್ಪು ದಾರ ಅಥವಾ ಕೆಂಪು ದಾರವನ್ನ ಕಾಲಿಗೆ ಕಟ್ಟಿಕೊಳ್ಳೋದು ಪ್ರಯೋಜನಾನ, ಒಳ್ಳೆಯದಾಯಿತು, ಶುಭಾನ, ಅಶುಭಾನ ಅಥವಾ ಇದರಿಂದ ಆಗುವಂತಹ ಪ್ರಯೋಜನಗಳಾದರೂ ಏನು? ಇಷ್ಟಕ್ಕೂ ಈ ದಾರ ಕಟ್ಟಿಕೊಳ್ಳದೆ ಹೋದ್ರೆ ಏನ್ ತಪ್ಪಾಗುತ್ತೆ, ಏನ್ ತೊಂದರೆ ಆಗುತ್ತೆ? ಸರಿ, ಹಾಗಾದ್ರೆ ಕಪ್ಪು ದಾರ ಕಟ್ಕೊಳ್ಳೋದ್ರಿಂದ ನಾವು ಯಾವೆಲ್ಲ ತೊಂದರೆಗಳಿಂದ ಪಾರಾಗಬಹುದು, ದೂರಾಗಬಹುದು, ಇದನ್ನ ತಿಳಿದುಕೊಳ್ಳೋದೇ ಇವತ್ತಿನ ಈ ವಿಡಿಯೋ ಉದ್ದೇಶ. ಕಾಲಿಗೆ ಕಪ್ಪು ದಾರ ಕಟ್ಟಿಕೊಳ್ಳೋದು, ಕೆಂಪು ದಾರ ಕಟ್ಟಿಕೊಳ್ಳೋ ಪದ್ಧತಿ ಬಂದಿದ್ದು ಸಾಮಾನ್ಯವಾಗಿ ನಾರ್ತ್ ಇಂಡಿಯಾದಿಂದ ಅಂತ ಹೇಳ್ತಾರೆ. ಇದು ಅಲ್ಲಿನ ಸಂಪ್ರದಾಯ. ಇಷ್ಟಕ್ಕೂ ಈ ಕಪ್ಪು ದಾರ ಹೇಗೆ ಕಟ್ಟಿಕೊಳ್ಳಬೇಕು ಅದನ್ನು ತಿಳ್ಕೊಳ್ಳೋಣ. ನಮ್ಮ ದಕ್ಷಿಣದಲ್ಲಿ ಹೇಗೆ ಅಂದ್ರೆ, ಸಾಮಾನ್ಯವಾಗಿ ನಾವು ಕಾಲಿಗೆ ಗೆಜ್ಜೆ ಕಟ್ಟಿಕೊಳ್ತೀವಿ. ಕಾಲ್ಗೆಜ್ಜೆ, ಹೌದು, ಅದೇ ನಾವು ಮಾಡೋ ಅಂತ ಪದ್ಧತಿ. ಸಾಮಾನ್ಯವಾಗಿ ಹೊರಗಡೆ ಹೋದ್ರೆ ಹೆಚ್ಚು ದೃಷ್ಟಿ ತಾಕತ್ತೆ. ಆ ದೃಷ್ಟಿ ಹೋಗಬೇಕು. ಬಹಳ ಬೇಗ ದೃಷ್ಟಿ ತಾಗಿದ್ರೆ ಸುಸ್ತಾಗ್ಬಿಡ್ತಾರೆ. ಅದರಿಂದ ದೃಷ್ಟಿಯನ್ನ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಕಾಲಿಗೆ ಕಪ್ಪು ದಾರ ಕಟ್ಕೊಳ್ತಾರೆ, ಹಾಗೆ ಕಾಲ್ಗೆಜ್ಜೆಯನ್ನು ಹಾಕೊಳ್ತೀವಿ. ಕಪ್ಪು ಅನ್ನೋದೇ ದೃಷ್ಟಿ. ದೃಷ್ಟಿಯನ್ನ ತೆಗೆಯೋದಕ್ಕೂ ಕೂಡ ಕಪ್ಪು ಬಣ್ಣದ ದಾರವನ್ನ ಬಳಸ್ತಾರೆ. ಅದಕ್ಕೆ ಮಕ್ಕಳಿಗೂ ಕೂಡ ಕಾಡಿಗೆ ಕಪ್ಪು ಬಣ್ಣದ ಚುಕ್ಕಿಯನ್ನ ಇಡ್ತಾರೆ. ಅದಕ್ಕೆ ಕಪ್ಪು ದಾರವನ್ನ ಕಾಲಿಗೆ ಕಟ್ಟಿದ್ರೆ ದೃಷ್ಟಿ ಹೋಗುತ್ತೆ ಅನ್ನೋ ನಂಬಿಕೆ. ಮಕ್ಕಳಿಗೂ ಕೂಡ ಕೈಗಳಿಗೆ ಕಪ್ಪು ದಾರ ಕಟ್ಟಿರ್ತಾರೆ, ಹಾಗೆ ಕುತ್ತಿಗೆಗೂ ಕೂಡ ಕಪ್ಪು ದಾರವನ್ನ ಹಾಕ್ತಾರೆ. ಅದು ಕೂಡ ದೃಷ್ಟಿ ಹೋಗ್ಲಿ ಅನ್ನೋ ಅರ್ಥದಲ್ಲಿ. ಇನ್ನು ಕಪ್ಪು ದಾರ ಎನರ್ಜಿಯನ್ನ ತೆಗೆದುಕೊಳ್ಳುವಂತಹ ಶಕ್ತಿಯನ್ನ ಹೊಂದಿರುತ್ತೆ. ಆದ್ರಿಂದ ಎಂತಹ ನೆಗೆಟಿವ್ ಎನರ್ಜಿ ಇದ್ರೂ ಕೂಡ ಅದು ನುಂಗಿ ಹಾಕುತ್ತೆ. ಅದಕ್ಕೋಸ್ಕರನೇ ಕಪ್ಪು ದಾರವನ್ನ ಕಟ್ಟಿಕೊಳ್ಳೋದು. ಸರಿ, ಹಾಗಾದ್ರೆ ಕೆಂಪು ದಾರ ಯಾಕೆ ಕಟ್ಟಿಕೊಳ್ತಾರೆ ಇದನ್ನು ತಿಳ್ಕೊಳ್ಳೋಣ. ಕೆಂಪು ದಾರ ಸಾಮಾನ್ಯವಾಗಿ ಕಟ್ಟಿಕೊಳ್ಳೋರ್ಗೆ ಕುಜದೋಷ ಇರುತ್ತೆ ಅಂತ ನಂಬಲಾಗಿದೆ. ಕುಜದೋಷದ ಪ್ರಭಾವವನ್ನ ಕಡಿಮೆ ಮಾಡಿಕೊಳ್ಳೋದಕ್ಕೋಸ್ಕರ ಕೆಂಪು ಬಣ್ಣದ ದಾರವನ್ನ ಕಾಲಿಗೆ ಕಟ್ಟಿಕೊಳ್ತಾರೆ. ಅಲ್ಲಿಗೆ ಕಪ್ಪು ದಾರವನ್ನ ದೃಷ್ಟಿ ಹೋಗೋದಕ್ಕೆ ಕಟ್ಟಿಕೊಂಡ್ರೆ ಕೆಂಪು ದಾರವನ್ನ ಕುಜದೋಷ ಹೋಗೋದಕ್ಕೆ ಕಟ್ಟಿಕೊಳ್ತಾರೆ. ಇನ್ನೂ ಕೆಲವರು ದಾಂಪತ್ಯ ಜೀವನ ಚೆನ್ನಾಗಿರಬೇಕು ಅಂತ ಕೆಂಪು ದಾರವನ್ನ ಕಟ್ಟಿಕೊಳ್ತಾರೆ. ಇನ್ನು ಸಾಮಾನ್ಯವಾಗಿ ದೃಷ್ಟಿ ತೆಗೆಯೋದು ಹೇಗೆ? ಉಪ್ಪಿನಿಂದ ತೆಗಿತಾರೆ. ಉಪ್ಪನ್ನ ನಮಗೆ ಸುತ್ತಿ ಹಾಕಿ ದೃಷ್ಟಿಯನ್ನ ತೆಗಿತಾರೆ. ನಿಮಗ್ ಗೊತ್ತಾ, ಚಂದ್ರನಿಗೂ ಉಪ್ಪಿಗೂ ಬಹಳ ನಂಟಿದೆ. ಆದ್ರಿಂದ ಬೆಳ್ಳಿಯ ಕಾಲ್ಗೆಜ್ಜೆಯನ್ನ ಹಾಕೊಂಡ್ರೂ ದೃಷ್ಟಿ ಹೋಗುತ್ತೆ, ಹಾಗೆ ಉಪ್ಪಿನಿಂದ ದೃಷ್ಟಿ ತೆಗೆದ್ರು ಹೋಗುತ್ತೆ. ಹಾಗೆ ಚಂದ್ರನಿಗೂ ಉಪ್ಪಿಗೂ ಹಾಗೆ ಈ ಬೆಳ್ಳಿಗೂ ಬಹಳ ನಂಟಿದೆ. ಸಾಮಾನ್ಯವಾಗಿ ಚಂದ್ರನನ್ನ ನೆನಪಿಸ್ಕೊಂಡ್ರೆ ನಮ್ಮ ಮನಸ್ಸು ತಂಪಾಗತ್ತೆ, ಪ್ರಫುಲ್ಲವಾಗತ್ತೆ, ಮನಸ್ಸಿನಲ್ಲಿರುವಂತಹ ಅಶಾಂತಿ ದೂರ ಆಗತ್ತೆ. ಆದ್ದರಿಂದ ಬೆಳ್ಳಿ, ಚಂದ್ರ, ಉಪ್ಪು ಇವೆಲ್ಲವಕ್ಕೂ ಕೂಡ ಬಹಳ ಹತ್ತಿರದ ನಂಟಿದೆ ಎನ್ನತ್ತೆ ಶಾಸ್ತ್ರ. ಚಂದ್ರ ಮನಸ್ಸಿಗೆ ಸಂಬಂಧಪಟ್ಟವನು, ಅವನು ಬೆಳ್ಳಿ ಕೂಡ. ಬೆಳ್ಳಿ ಇದ್ದ ಹಾಗೆ ಮನಸ್ಸು ದೇಹಕ್ಕೆ ತಂಪನ್ನ ನೆಮ್ಮದಿಯನ್ನ ನೀಡುವಂಥವನು. ಹಾಗೆ ಮಕ್ಕಳಿಗೆ ಬೆಳ್ಳಿಯ ಬಟ್ಟಲಲ್ಲಿ ಊಟ ಮಾಡಿಸ್ತಾರೆ. ಮನಸ್ಸು ಸ್ಥಿರವಾಗಿರಲಿ, ನೆಮ್ಮದಿಯಾಗಿರಲಿ ಅನ್ನೋದೇ ಅದರ ಕಾರಣ. ತಾಮ್ರದ ಚಂಬಿನಲ್ಲಿ ಯಾವಾಗಲೂ ನೀರು ಕುಡಿಯಿರಿ ಅಂತ ಹೇಳ್ತಾರೆ. ಹಾಗೇನೆ ಬೆಳ್ಳಿ ಬಟ್ಟಲಲ್ಲಿ ಊಟ ಮಾಡಿದರೆ, ಬೆಳ್ಳಿ ತಟ್ಟೆಯಲ್ಲಿ ಊಟ ಮಾಡಿದರೆ ಅದರ ಎನರ್ಜಿ ನಮಗೆ ಪಾಸ್ ಆಗತ್ತೆ. ಅಂದರೆ ಬೆಳ್ಳಿ ಬಹಳ ಒಳ್ಳೆಯದ್ದು ಆರೋಗ್ಯಕ್ಕೂ ಮನಸ್ಸಿಗೂ ಅನ್ನೋದು ಇದರ ಅರ್ಥ. ಇನ್ನು ಸಾಮಾನ್ಯವಾಗಿ ಕೈಗೆ ಕೂಡ ದಾರನ ಕಟ್ತಾರೆ, ಅದು ದೇವರ ದಾರ. ಕಪ್ಪು ದಾರ, ಕೆಂಪು ದಾರ ದೇವಸ್ಥಾನಗಳಿಗೆ ಹೋದಾಗ ಕಟ್ಕೊಳ್ತೀವಿ. ಕಪ್ಪು ದಾರ ಮತ್ತೆ ಈ ಕೆಂಪು ದಾರ, ಮುಖ್ಯವಾಗಿ ಕೆಂಪು ದಾರ ಕೈಗೆ ಯಾಕೆ ಕಟ್ಟಿಕೊಳ್ತಾರೆ ಅಂದ್ರೆ ಮುನ್ನುಗ್ಗುವ ಉದ್ದೇಶ ಬರಲಿ ಅಂತ. ಎಲ್ಲದರಲ್ಲೂ ಕೂಡ ಕೆಂಪು ದಾರ ಕಟ್ಕೊಂಡ್ರೆ ಮುನ್ನುಗ್ಗಿ ನಡೀತಾರಂತೆ, ಅದಕ್ಕೋಸ್ಕರ ಕೆಂಪು ದಾರ ಕಟ್ಟಿಕೊಳ್ಬೇಕು ಅಂತ. ಇನ್ನು ಕಪ್ಪು ದಾರ ಎಲ್ಲ ನೆಗೆಟಿವ್ ಎನರ್ಜಿಗಳನ್ನ ದೂರ ಮಾಡುತ್ತೆ, ಮುಖ್ಯವಾಗಿ ನರದೃಷ್ಟಿಯನ್ನ ದೂರ ಮಾಡುತ್ತೆ. ಸರಿ, ಹಾಗಾದ್ರೆ ಕಪ್ಪು ದಾರ ಯಾವ ಕಾಲಿಗೆ ಕಟ್ಕೊಳ್ಬೇಕು? ಮಹಿಳೆಯರು ಯಾವ ಕಾಲಿಗೆ ಕಟ್ಕೋಬೇಕು? ಪುರುಷರು ಯಾವ ಕಾಲಿಗೆ ಕಟ್ಕೊಳ್ಬೇಕು? ಸಾಮಾನ್ಯ ಜ್ಯೋತಿಷ್ಯದ ಪ್ರಕಾರ ಮಹಿಳೆಯರು ಯಾವಾಗಲೂ ಕಪ್ಪು ದಾರವನ್ನ ತಮ್ಮ ಎಡಗಾಲಿಗೆ ಕಟ್ಟಿಕೊಳ್ಬೇಕು.
ಪುರುಷರು ಬಲಗಾಲಿಗೆ ಕಟ್ಟಿಕೊಳ್ಳಬೇಕು. ಹೀಗೆ ಮಾಡುವುದು ಬಹಳ ಶುಭ ಅಂತ ಪರಿಗಣಿಸಲಾಗಿದೆ. ಪುರುಷರು ಮಂಗಳವಾರದ ದಿನ ಕಪ್ಪು ದಾರವನ್ನ ಕಾಲಿಗೆ ಕಟ್ಟಿಕೊಂಡ್ರೆ ಒಳ್ಳೆಯದಂತೆ. ಕಪ್ಪು ದಾರ ಎಲ್ಲರಿಗೂ ಆಗಬರಲ್ಲ. ಹೌದು, ಎರಡು ರಾಶಿಯವರು ಕಪ್ಪು ದಾರವನ್ನ ಕಟ್ಟಿಕೊಂಡ್ರೆ ಪ್ರಯೋಜನಕ್ಕಿಂತ ಹೆಚ್ಚಾಗಿ ಸಮಸ್ಯೆಗೆ ಒಳಗಾಗ್ತಾರೆ. ಹೀಗಾಗಿ ದಾರ ಕಟ್ಟುವ ಮುನ್ನ ಇದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ಸಾಮಾನ್ಯ ಮೇಷರಾಶಿಯ ಅಧಿಪತಿ ಮಂಗಳ ಗ್ರಹ. ಮಂಗಳ ಕೆಂಪು ಬಣ್ಣದ್ದಾಗಿದ್ದು ಅದಕ್ಕೆ ಕಪ್ಪು ಬಣ್ಣ ಆಗಿ ಬರುವುದಿಲ್ಲ. ಹಾಗಾಗಿ ಮೇಷರಾಶಿಯವರು ಕಪ್ಪು ದಾರವನ್ನ ಕಟ್ಟಬಾರದು, ಬದಲಿಗೆ ಕೆಂಪು ದಾರ ಕಟ್ಕೋಬೇಕು. ಇನ್ನು ವೃಶ್ಚಿಕ ರಾಶಿಯ ಅಧಿಪತಿ ಕೂಡ ಮಂಗಳನೇ ಆಗಿದ್ದಾನೆ. ಹಾಗಾಗಿ ಮೇಷದಂತೆಯೇ ವೃಶ್ಚಿಕ ರಾಶಿಯವರಿಗೂ ಕಪ್ಪು ಬಣ್ಣದ ದಾರ ಅಶುಭ ಉಂಟು ಮಾಡುತ್ತೆ. ಇನ್ನು ಮಂಗಳನ ಶುಭ ಪರಿಣಾಮಗಳು ಕೊನೆಯಾಗುತ್ತವೆ. ಒಟ್ಟಿನಲ್ಲಿ ಕಾಲಿಗೆ ಕಪ್ಪು ದಾರ ಕಟ್ಟುವುದರಿಂದ ನಕಾರಾತ್ಮಕ ಶಕ್ತಿಗಳಿಂದ ದೂರ ಉಳಿಯಬಹುದು. ಧನ್ಯವಾದಗಳು ವೀಕ್ಷಕರೇ. ನಮ್ಮ ದಿವ್ಯಶಕ್ತಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ನಿಮ್ಮ ಸಹಾಯ ಯಾವಾಗಲೂ ನಮ್ಮ ಜೊತೆಗಿರಲಿ. ಧನ್ಯವಾದಗಳು.